ಬಾಳೆಕಾಯಿ ವ್ಯಾಪಾರಿ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿಯಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬಾಳೆಕಾಯಿ ವ್ಯಾಪಾರಿ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿಯಾಗಿದೆ ಚಾಮರಾಜನಗರದಲ್ಲಿ ಬಾಳೆಕಾಯಿ ವ್ಯಾಪಾರಿಗೆ ಐಟಿ ಶಾಕ್ ಕೊಟ್ಟಿದೆ ಭೋಜೇಗೌಡ ಅನ್ನೋ ಬಾಳೆಕಾಯಿ ವ್ಯಾಪಾರಿ ಮನೆಯಲ್ಲಿ ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ಈತ ಕೇರಳ ಮತ್ತು ಬಾಂಬೆಗೆ ಬಾಳೆಕಾಯಿ ಮಾರಾಟವನ್ನ ಮಾಡುತ್ತಾ ಇದ್ದರು ಅಂತಕಂತ ಮಾಹಿತಿ ಬಂದಿದೆ ಆದರೆ ಇವರು ಯಾವುದಾದರೂ ರಾಜಕಾರಣಿಗಳ ಸಂಬಂಧಿಕರ ಅವರ ಹಿತೈಷಿಗಳ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಿದೆ ಸದ್ಯಕ್ಕೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಚಾಮರಾಜನಗರದಲ್ಲಿ ಬಾಳೆಕಾಯಿ ವ್ಯಾಪಾರಿ ಮನೆಯ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನನ್ನ ಕೊಲೀಗ್ ರೋಹಿತ್ ಅವರಿಂದ ರೋಹಿತ್ ಐಟಿ ರೇಡ್ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಎಂದಾಗ ಸಹಜವಾಗಿ ಈ ಭೋಜೇಗೌಡ ಅಂತಕಂತವರು ಯಾರು ಇವರಿಗೆ ಯಾವುದಾದರೂ ಪಕ್ಷದ ಜೊತೆ ಸಂಬಂಧ ಇದೆಯಾ ಯಾರದಾದರೂ ರಾಜಕಾರಣಿಗಳ ಆಪ್ತರ ಇದರ ಬಗ್ಗೆ ಅನುಮಾನ ಉಂಟಾಗುತ್ತೆ ಸೋ ಏನಿದೆ ಇದರ ಬಗ್ಗೆ ಡೀಟೇಲ್ಸ್ ಅರವಿಂದ್ ನಮಗೂ ಕೂಡ ಐಟಿ ಅಧಿಕಾರಿಗಳು ಏನು ಭೋಜೇಗೌಡ ಅವರ ಮನೆ ಮೇಲೆ ದಾಳಿ ಮಾಡಿದ್ರೆ ಅಂತ ಬಂದಾಗ ಕೂಡ ಇವರು ಯಾವ್ದಾರ ಅಂದ್ರೆ ಸ್ಥಳೀಯ ರಾಜಕಾರಣಿಗಳ ಆಪ್ತರ ಅಥವಾ ಅವರ ಸಂಬಂಧಿಕರು ಅನ್ನೋದು ಪ್ರಶ್ನೆ ಕಾಣ್ತಿತ್ತು ಆದ್ರೆ ಭೋಜೇಗೌಡರು ಯಾರ ಆಪ್ತರೂ ಅಲ್ಲ ಮತ್ತೆ ಯಾರ ಒಂದು ಸಂಬಂಧಿಕರು ಅಲ್ಲ ಇವರು ಬಾಳೆಕಾಯಿ ವ್ಯಾಪಾರ ಮಾಡ್ತಿದ್ರು ಅಂದ್ರೆ ತಮಿಳುನಾಡು ಕೇರಳ ಮತ್ತೆ ಬಾಂಬೆಗೆ ಬಾಳೆಕಾಯಿ ಸಾಗಾಣಿಕೆ ಮತ್ತೆ ತರಕಾರಿಗಳ ಸಾಗಾಣಿಕೆ ಮಾಡ್ತಿದ್ರು ಇಂದು ಮುಂಜಾನೆ ಮೊದಲನೇ ಬಾರಿಗೆ ಅಬಕಾರಿ ಇಲಾಖೆಯವರು ಭೇಟಿ ಕೊಡ್ತಾರೆ ಅದಾದ ನಂತರ ಐಟಿ ಇಲಾಖೆಯವರು ಬಂದು ಮನೆಯನ್ನು ಸಂಪೂರ್ಣವಾಗಿ ಶೋಧನೆ ಮಾಡಿ ಸುಮಾರು ಒಂದೂವರೆ ತಾಸಿಗೂ ಹೆಚ್ಚು ಕಾಲ ಒಂದು ಮನೆಯನ್ನು ಶೋಧನೆ ಮಾಡಿದರೆ ಇದಾದ ನಂತರ ಭೋಜೇಗೌಡ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಇಲ್ಲ ನಿರ್ಗಮಿಸುವಂತದ್ದು ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ